ಯಾಕೆ ನಾವೆಲ್ಲ ಅದೇ ಸಂಘಟನೆಯಲ್ಲಿ ಬೆಳೆದು ಬಂದಂತದ್ದು ಅತ್ಯಂತ ನೋವಾಗುತ್ತೆ. ಸಹಜ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಒಂದೇ ದಿವಸದಲ್ಲಿ ಇದನ್ನೆಲ್ಲ ಬದಲಾವಣೆ ಮಾಡೋದು ಕಷ್ಟ ಆಗ್ತದೆ. ಇದೇ ಸಿದ್ದರಾಮಯ್ಯನವರು 5 ವರ್ಷದಲ್ಲಿ ಅವ್ರಿಗೆ ಕೇಳ್ತಾ ಇದ್ದಾರೆ, ನಮ್ಮ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರೆ. ಇವ್ರಿಗೆ ಏನು ಮೈತಿಕ ಹಾಕಿದೆ ಹೇಳಿ? ನಮಗೆಲ್ಲ ನಾಲ್ಕು ಅಂತ ಹೇಳ್ತಾರೆ, ಇನ್ನೇನೋ ಹೇಳ್ತಾರೆ. ಇವ್ರು ಸರ್ಟಿಫಿಕೇಟ್ ಬೇಕಾ ನಮಗೆ? ಕಳೆದ 5 ವರ್ಷದಲ್ಲಿ 2000 ಕೇಸ್ಗಳನ್ನು, ಈ ಮತೀಯ ಸಂಘಟನೆ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದು ಮೊದಲನೇ ಕೆಲಸ ಮಾಡಿದ್ದೆ ಅವರು ಈ ಮತಾಂಧ ಶಕ್ತಿಗಳ ಮೇಲಿರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಿದ್ದು. ಟಿಪ್ಪು ಜಯಂತಿ ಮಾಡಿ ರಕ್ತಪಾತ ಹರಿಸಿದ್ದು ಇಡೀ ರಾಜ್ಯದಲ್ಲಿ. ಆಡಗಲು ಕೊಲೆಗಳಾಗಿದ್ದಾವೆ ಎಷ್ಟು. ಇವತ್ತು ಇವರು ಈ ಮತಾಂಧ ಶಕ್ತಿಗಳನ್ನು ಏನು ಬೆಳೆಸಿಟ್ಟಿದ್ದಾರೆ, ಕೇಸ್ ವಿಡ್ರಾ ಮಾಡ್ಕೊಂಡು ಅವ್ರು ಬೆನ್ ತಟ್ಟಿ ಇವರು ಇವರ ಓಟಿನ ಅಂಕಿನ ನಿರ್ಮಾಣ ಮಾಡಲಿಕ್ಕೋಸ್ಕರ. ಇದನ್ನು ನಾವು ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಅನುಭವಿಸ್ತಾ ಇದೆ. ಇದಾದ್ರೆ ಅತ್ಯಂತ ಶಾಂತಿಪ್ರಿಯವಾಗಿರ್ತಕ್ಕಂಥ ರಾಜ್ಯ ಇದು. ಇದು ಓಟ್ ಬ್ಯಾಂಕ್ ಬಳಸ್ಕೊಳ್ಲಿಕ್ಕಾಗಿ ಯಾರ್ಯಾರು ಬೆಳೆಸಿಟ್ಟಿದ್ದಾರೆ. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು, ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿಯಾಗಿ. ಅದು ನೋವಾಗಿದೆ, ನಮ್ಮ ಕಾರ್ಯಕರ್ತರಿಗೂ ನೋವಾಗಿದೆ ರಾಜ್ಯದಾದ್ಯಂತ. ಸರಿಯಾಗ್ತದೆ, ಸೈದ್ಧಾಂತಿಕ ಹೇಳಿದಂಥ ಕಾರ್ಯಕರ್ತರು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಸಿದ್ದರಾಮಯ್ಯನವ್ರ ಜೊತೆ ಹೋಗ್ತಾರೆ ಅಂತ ಅಲ್ಲ ಅರ್ಥ. ಅವ್ರ ನೋವನ್ನು ಹೊರತುಪಡಿಸಿದ್ದಾರೆ. ಮಾಡ್ತಾ ಇದ್ದೀವಿ, ಕ್ರಮ ಜರುಗಿಸಿದ್ದೀವಿ. ನಿಮ್ಗೆ ಹೇಳ್ತೀನಿ, ಈಶ್ವರಪ್ಪನವ್ರು ಹೇಳಿದ್ರು ಹುಬ್ಳಿನಲ್ಲಿ ಇಡೀ ಹುಬ್ಳಿ ಹತ್ತಿ ಹರಿತಿತ್ತು, ಕೇವಲ 3 ಗಂಟೆನಲ್ಲಿ ಅದನ್ನು ನಿರ್ಬಂಧ ಮಾಡಿದ್ದೀವಿ. ಆಳನ್ನಲ್ಲಿ ಒಬ್ಬ DC ಒಬ್ಬ SP ಬದುಕಿ ಬಂದಿತ್ತು. ದೊಡ್ಡ ಮಾತು, ಅಷ್ಟು ಅಟ್ಯಾಕ್ ಆಗಿತ್ತು. ಕಂಟ್ರೋಲಿಗೆ ತಂದು ಅವ್ರನ್ನ ಹಿಡಿದು ಜೈಲಿಗೆ ಅಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ಘಟನೆ ಆದಾಗ 48 ಅವರ್ಸ್ ಒಳಗೆ ಕಲ್ಪಿಷನ್ ತಂದು NIA ಕೊಟ್ಟು ಇವತ್ತು ಮಾಡಿದ್ದೀವಿ. ಚಂದ್ರ ಕೊಲೆ ಬೆಂಗಳೂರಿನಲ್ಲಿ ಆದಾಗ ಸುಮ್ಮನೆ ಕೂರಲಿಲ್ಲ ನಾನು, 3-4 ಅವರ್ಸ್ನಲ್ಲಿ ಹಾಕಿ ಬಂದಿದ್ದೀವಿ. ಹಿಂದೆ FIR ಆಗ್ತಿರ್ಲಿಲ್ಲ ನಟ್ಟಿಗೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅನೇಕರ ಮೇಲೆ FIR ಇಲ್ಲ, ಅರೆಸ್ಟ್ ಇರಲಿ. 200-300 ಜನ ಭಾಗವಹಿಸಿದ್ದಾರೆ ಒಂದು ಕೃತ್ಯದಲ್ಲಿ ಅಂದರೆ 3-4 ಜನರ ಮೇಲೆ FIR ಹಾಕಿ ಕೈತವ್ರು. ಅದನ್ನು ಕೆಲಸ ಬಿಟ್ರಾಮ ಪದೇ ಪದೇ ಇದನ್ನು ಬೆಳೆಸಿಟ್ಟಿದ್ದಾರೆ. ಇವತ್ತು ಜೈ ಅದೇ ಗೊತ್ತಾಯ್ತು ನನಗೆ, ನೀವೇನು ಹೇಳ್ತಾ ಇದ್ದೀರಿ ಗೊತ್ತಾಯ್ತು. ಜೈಲಿನಲ್ಲಿ ನಮ್ಮ ಶಿವಮೊಗ್ಗದ ಹರ್ಷನ ಕೊಲೆಯಲ್ಲಿ ಭಾಗವಹಿಸಿದಂಥವ್ರು ಆರಾಮಾಗಿದ್ದಾರೆ, ಅವರು ಎಂಜಾಯ್ ಮಾಡ್ತಾ ಇದ್ರು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ. ಇಮಿಡಿಯೇಟ್ ನಾನು ಜೈಲಿಗೆ ಹೋದೆ. 15 ಜನರು ಸಸ್ಪೆಂಡ್ ಮಾಡಿದ್ವಿ ಪರಪ್ಪನಗರ ಜೈಲಲ್ಲಿ. 35 ಜನರನ್ನು ಅಲ್ಲಿಂದ ಲಿಫ್ಟ್ ಮಾಡಿದ್ವಿ, ಅಲ್ಲಿಂದ ಎತ್ತಿದ್ವಿ. ಬೇರೆ ಬೇರೆ ಗುಲ್ಬರ್ಗ, ರಾಯಚೂರು, ಹುಬ್ಳಿ ಎಲ್ಲೆಲ್ಲೋ ಹಾಕಿದ್ದೀವಿ ಅವ್ರನ್ನೆಲ್ಲ. ಯಾವುದು ಹಿರಿಯ ಅಧಿಕಾರಿಗಳಿಂದ ಹಿಡಿದು ಕೊನೆ ವಾರ್ಡರ್ವರೆಗೆ ಅವ್ರಿಗೆ ಎತ್ತಿದ್ದೀವಿ ಅಲ್ಲಿ. ಈಗ ವಸ್ತು ಮಾಡಿದ್ವಿ, ತಮ್ಗೆ ಗೊತ್ತಿರಲಿ, ಅವ್ಯಾಹತವಾಗಿ ಜೈಲೊಳಗೆ ನಡೀತಾ ಇತ್ತು. ಅಫೀಮು, ಗಾಂಜಾ, ಹಣಕಾಸಿನ ವಹಿವಾಟು, ವೆಹಿಕಲ್ ವೆಪನ್ಗಳು ಇವೆಲ್ಲವೂ ಕೂಡ ಜೈಲೊಳಗಿತ್ತು. ಪರಪ್ಪನಗರ ಜೈಲೊಳಗೆ ಭಾಳ ವರ್ಷದಿಂದ ನಡೀತಾ ಇತ್ತು. ಇದಕ್ಕಾಗಿ ಒಂದು ಶಾಸನವನ್ನು ತಂದಿದ್ದೀವಿ ಕಳೆದ ಅಧಿವೇಶನದಲ್ಲಿ. ಯಾರು ಜೈಲೊಳಗಿದ್ನೆಲ್ಲ ಬಿಡ್ತಾರೆ, ಅಲೋ ಮಾಡ್ತಾರೆ, ಅವ್ರ ಮೇಲೆ FIR ಆಗ್ತದೆ ಅಫಿಷಿಯಲ್ಸ್ ಮೇಲೆ. ಯಾರು ತಗೊಂಡು ಹೋಗಿ ಒಳಗಡೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ ಅವ್ರ ಮೇಲೆ ಮತ್ತೆ FIR ಆಗ್ತದೆ. ಅವರ ಜೈಲು ಶಿಕ್ಷೆ ಮುಗಿದ್ರ ಮೇಲೆ 5 ವರ್ಷ ಕನ್ವಿಕ್ಷನ್ ಆಗ್ತದೆ. ತಂದಿದ್ದೀವಿ ಈಗಾಗಲೇ 3-4 FIR ಮಾಡಿದ್ದೀವಿ ಸರ್. ಫಸ್ಟ್ ಟೈಮ್ ಇವೆಲ್ಲ ನಡೀತಾ ಇರೋ ಸುಧಾರಣೆ ಒಂದು ದಿವಸದಲ್ಲಿ ಆಗೋದಿಲ್ಲ. ಇವರು 65 ವರ್ಷ ದೇಶ ಆಳ್ದವ್ರು. ಒಂದು ದಿವಸದಲ್ಲಿ ಇವ್ರು ಮಾಡಿಟ್ಟ ಹೊಲಸನ್ನೆಲ್ಲ ತೊಳಿಲಿಕ್ಕೆ ಕಷ್ಟ ಆಗ್ತದೆ, ಅದು ಮಾಡ್ತಾ ಇದ್ದೀವಿ. ನಾನು ಹೇಳಿದಲ್ಲ, ನಮ್ಮ ಎಲ್ಲ ಸಂಘಟನೆಗಳಲ್ಲೂ ಅಸಮಾಧಾನ ಇದೆ, ನನಗೂ ಕೂಡ ನೋವು ಇದೆ. ಆದರೆ ಈ ಸ್ಥಿತಿಯಲ್ಲಿ ಒಂದು ಆಡಳಿತ ಮಾಡುವಾಗ ಇಡೀ ವ್ಯವಸ್ಥೆಯನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಬದಲಾವಣೆ ಮಾಡಿದೆ. ಇದು ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಮುಗಿಯುವಂಥದ್ದಲ್ಲ. ಮಾನಸಿಕವಾಗಿ ಇವರು 45 ವರ್ಷ ಪ್ರಿಪೇರ್ ಮಾಡಿ
ಇಟ್ಟದ್ದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವೆಲ್ಲ ಅದೇ ಸಂಘಟನೆಯಲ್ಲಿ ಬೆಳೆದು ಬಂದಂತದ್ದು ಅತ್ಯಂತ ನೋವು ಸಹಜ.